ಅದಕ್ಕೂ ಮುಂಚೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೂರು ಅಂಕಗಳ ಒಂದು ಟೆಸ್ಟನ್ನು ನಿಮಗೆ ಕೊಟ್ಟಿರ್ತೇನೆ ಅರವತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಈ ಒಂದು ಟೆಸ್ಟ್ ವಿಡಿಯೋ ಮುಗಿದ ಮೇಲೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ವೆಬ್ಸೈಟಲ್ಲಿ ಹೋಗಿ ನೂರು ಅಂಕಗಳ ಟೆಸ್ಟನ್ನು ಅಟೆಂಡ್ ಮಾಡಿ ನಿಮ್ಮ ಅಂಕಗಳಿಷ್ಟು ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ ನ್ಯಾನೋ ಯೂರಿಯಾ ರಸಗೊಬ್ಬರ ಘಟಕವನ್ನು ಇಪ್ಕೋ ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಿದೆ ನ್ಯಾನೋ ಯೂರಿಯಾ ರಸಗೊಬ್ಬರ ಘಟಕ ಬ್ರೆಜಿಲ್ ದೇಶದಲ್ಲೇ ಇದನ್ನು ಸ್ಥಾಪನೆ ಮಾಡಲಾಗಿದೆ ಕರ್ನಾಟಕದ ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡವರು ಯಾರು ಸೊ ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರು ಸರಿಯಾದ ಉತ್ತರ ತಾವರ ಚಂದ್ರ ಗೆಹ್ಲೋಟ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ತಾವರ ಚಂದ್ರ ಗೆಹ್ಲೋಟ್ ಅವರು ರಾಜ್ಯಪಾಲರು ಮಂತ್ರಿಮಂಡಲದ ಬಗ್ಗೆ ತಿಳ್ಕೋಬೇಕು ಅಂತ ಏನೋ ನಿಮಗೆ ಆಸಕ್ತಿ ಇದ್ರೆ ಸೊ ಕರ್ನಾಟಕದ ಮಂತ್ರಿ ಕುರಿತು ಎರಡು ಮೂರು ವಾರಗಳಿಂದ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಮತ್ತು ಈ ವಿಡಿಯೋದ ಐ ಬಟನ್ ಅಲ್ಲಿ ವಿಡಿಯೋನ ಕೊಟ್ಟಿರ್ತಾನೆ ಅದನ್ನು ಕೂಡ ನೋಡ್ಕೊಳ್ಳಿ ಪರೀಕ್ಷೆಯಲ್ಲಿ ಅದರ ಮೇಲೂ ಕೂಡ ಪ್ರಶ್ನೆ ಬರೋ ಸಾಧ್ಯತೆಗಳು ಇರ್ತವೆ ಜಾಗತಿಕ ಜೀವಂತಿಕೆ ಸೂಚ್ಯಾಂಕವನ್ನ ಯಾರು ಬಿಡುಗಡೆ ಮಾಡ್ತಾರೆ ಜಾಗತಿಕ ಜೀವಂತಿಕೆ ಸೂಚ್ಯಾಂಕನ್ನ ಯಾವ ಘಟಕ ಬಿಡುಗಡೆ ಮಾಡುತ್ತದೆ ಆಪ್ಷನ್ ನಾಲ್ಕು ಅರ್ಥಶಾಸ್ತ್ರಜ್ಞ ಗುಪ್ತಚರ ಘಟಕ ಫೆಂಗ್ಯೂನ್ ಇ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ ಫೆಂಗ್ಯೂನ್ ಇ ಈ ಉಪಗ್ರಹವನ್ನು ಉಡಾವಣೆ ಮಾಡಿದಂಥ ದೇಶ ಚೀನಾ ಜಾಗತಿಕ ಶಾಂತಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ದೇಶವು ಅಗ್ರಸ್ಥಾನಿಯಾಗಿದೆ ಸರಿಯಾದ ಉತ್ತರ ಐಸ್ಲ್ಯಾಂಡ್ ಭಾರತ ನೂರ ಮೂವತ್ತೈದನೇ ಸ್ಥಾನದಲ್ಲಿದೆ ಸುಮ್ಮನ ಪ್ರಶ್ನೆ ದೆಹಲಿ ಕ್ರೀಡಾ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನು ಪ್ರಾರಂಭ ಮಾಡಿದಂಥ ದೇಶ ಯಾವುದು ಚೀನಾ ದೇಶ ವಿಶ್ವ ಮಲಾಲಾ ದಿನವನ್ನು ವಿಶ್ವಸಂಸ್ಥೆ ಯಾವ ದಿನಾಂಕದಂದು ಆಚರಣೆ ಮಾಡುತ್ತದೆ ಸರಿಯಾದ ಉತ್ತರ ಜುಲೈ ಹನ್ನೆರಡು ಸೊ ಮಲಾಲಾ ಯೂಸುಫ್ಝಾ ನಿಮಗೆಲ್ಲ ಗೊತ್ತಿರೋಂಗೆ ಪಾಕಿಸ್ತಾನದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಭಾರತದ ಕೈಲಾಶ ಸತ್ಯತೆ ಜೊತೆ ನೋಬೆಲ್ ಶಾಂತಿ ಪುರಸ್ಕಾರವನ್ನು ಹಂಚ್ಕೊಂಡಿರ್ತಾರೆ ಜೊತೆಗೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಕಿರಿಯ ಮಹಿಳೆ ನೋಬೆಲ್ ಕುರಿತಾಗಿ ನಿಮಗೆ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸರಣಿಯ ನೋಬೆಲ್ ಪ್ರಶಸ್ತಿಗಳ ಬಗ್ಗೆ ಆರ್ಟಿಕಲ್ಸನ್ನು ಬರೆದಿದ್ದೀನಿ ಸೊ ಕನ್ನಡ ಭಾಷೆಯಲ್ಲಿ ಓದೋಕ್ಕೆ ಆಸಕ್ತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ನೋಬೆಲ್ ಪ್ರಶಸ್ತಿಯ ಪಟ್ಟಿಯನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಖ್ಯಾತ ಕನ್ನಡ ಕವಿ ಸಿದ್ದಲಿಂಗಯ್ಯ ಇತ್ತೀಚೆಗೆ ನಿಧನರಾದರು ಅವರು ಯಾವ ಹೆಸರಿನಿಂದ ಜನಪ್ರಿಯರಾಗಿದ್ದರು ಪ್ರಶ್ನೆಗೆ ಸರಿಯಾದ ಉತ್ತರ ದಲಿತ ಕವಿ ಎರಡು ಸಾವಿರದ ಇಪ್ಪತ್ತೊಂದರ ವಿಬಲ್ಟನ್ ಟೆನಿಸರ ಪುರುಷ ಟೆನಿಸ್ ಪುರುಷರ ವಿಭಾಗದ ಪ್ರಶಸ್ತಿಯನ್ನು ಪಡೆದವರು ಯಾರು ನೋವಾಕ್ ಜೋಕ್ವಿಕ್ ಮೊದಲ ಮೂರು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಪ್ರಾರಂಭದ ಮೂರು ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಗೆದ್ದಂಥವರು ನೋವಾಕ್ ಜೋಕ್ವಿಕ್ ಎರಡು ಸಾವಿರದ ಇಪ್ಪತ್ತೊಂದರ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಪುರುಷರು ಮತ್ತು ಮಹಿಳೆಯರು ಸಿಂಗಲ್ಸ್ ಡಬಲ್ಸ್ ಈ ಒಂದು ಪ್ರಶಸ್ತಿಗಳ ಪಟ್ಟಿ ಕುರಿತು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಈಸಿ ಆಗುತ್ತೆ ಎಕ್ಸಾಮ್ಗೆ ಸೊ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರದ್ದು ಎರಡು ಪಟ್ಟಿಗಳು ಗೊತ್ತಿದ್ದರೆ ಅನುಕೂಲ ಆಗುತ್ತೆ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೊಂದರ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳ ಪುರುಷರು ಮತ್ತು ಮಹಿಳೆಯರ ವಿಭಾಗದ ವಿಜೇತರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಕೆಳಗಿನವರಲ್ಲಿ ಯಾರು ಒಂದು ಸಾವಿರ ವಿಕೆಟ್ಗಳನ್ನು ಪಡೆದಿದ್ದಾರೆ ಸರಿಯಾದ ಉತ್ತರ ಜೇಮ್ಸ್ ಆಂಡರ್ಸನ್ ಇಂಗ್ಲೆಂಡ್ ಎರಡು ಸಾವಿರದ ಇಪ್ಪತ್ತೊಂದರ ಜಪಾನ್ನ ಫುಕಿಯೋಕಾ ಗ್ರ್ಯಾಂಡ್ ಪ್ರಶಸ್ತಿಯನ್ನು ಪಡೆದವರು ಯಾರು ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮ ಪ್ರಚಲಿತ ವಿದ್ಯಮಾನಗಳ ಸರಣಿ ಪ್ರತಿದಿನ ನಡೆಸ್ತೀವಿ ಅಲ್ಲಿ ನಡೆಸಿರ್ತಕ್ಕಂಥದ್ದು ಜೂನ್ ತಿಂಗಳದು ಇವೆಲ್ಲ ರೀಸೆಂಟಾಗಿ ನಡೆದಂತಹ ಎಸ್ ಟಿ ಎ ಮತ್ತು ಪಿ ಎಸ್ ಪಿ ಎಸ್ ಎ ಪರೀಕ್ಷೆ ನಡೆದಿತ್ತು ಅಲ್ಲಿ ಈ ಪ್ರಶ್ನೆಗಳು ಬಂದಿದ್ವು ಇವೆಲ್ಲ ಜೂನ್ ತಿಂಗಳಲ್ಲಿ ನಾವು ನಡೆಸಿದಂಥ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳಾಗಿವೆ ನಿಮಗೆ ತಿಳಿದಿಲ್ಲ ಅಂದರೆ ನಮ್ಮ ವೆಬ್ಸೈಟ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಆ ದಿನದ ಹತ್ತರಿಂದ ಹದಿನೈದು ಪ್ರಚಲಿತ ವಿದ್ಯಮಾನಗಳ ಸರಣಿಯನ್ನು ಅಪ್ಲೋಡ್ ಮಾಡಲಾಗುತ್ತೆ ಟೆಲಿಗ್ರಾಮಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇರುತ್ತೆ ಹೋಗಿ ಅಟೆಂಡ್ ಮಾಡ್ಕೊಳ್ಳಿ ಇದೆಲ್ಲ ಜೂನ್ ತಿಂಗಳ ಪ್ರಚಲಿತ ವಿದ್ಯಮಾನಗಳು ನಮ್ಮ ವೆಬ್ಸೈಟ್ ಅಲ್ಲಿ ನಡೆಸಿರೋದು ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ ಸರಿಯಾದ ಉತ್ತರ ಸ್ವಿಜರ್ಲೆಂಡ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೇವೆ ಸರಿಯಾದ ಉತ್ತರ ಇಪ್ಪತ್ತ್ ಮೂರು ಜೂನ್ ಈ ವರ್ಷದ ತೀಮ್ ವ್ಯಾಯಾಮದೊಂದಿಗೆ ಆರೋಗ್ಯವಾಗಿರಿ ಸದೃಢರಾಗಿರಿ ಸಕ್ರಿಯರಾಗಿರಿ ವಾಯು ರಕ್ಷಣಾ ಕ್ಷಿಪ್ಪಣಿ ವಿರೋಧಿ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ ಅನ್ನು ಯಾವ ದೇಶ ವಿನ್ಯಾಸಗೊಳಿಸಿ ತಯಾರಿಸಿದೆ ಸರಿಯಾದಂತಹ ಉತ್ತರ ರಷ್ಯಾ ಚೆಕ್ ಗಣರಾಜ್ಯದ ಯಾವ ಮಹಿಳಾ ಆಟಗಾರ್ತಿ ಫ್ರೆಂಚ್ ಓಪನ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಬಾರ್ಬೊರಾ ಕ್ರೆಜಿಕೋವಾ ಇವರು ಚೆಕ್ ಗಣರಾಜ್ಯದ ಟೆನಿಸ್ ಆಟಗಾತಿ ಫ್ರೆಂಚ್ ಓಪನ್ ಮಹಿಳೆಯರ ಸಿಂಗಲ್ಸ್ನ ಪ್ರಶಸ್ತಿಯ ವಿಜೇತರು ಸೈಬರ್ ಅಪರಾಧವನ್ನು ವರದಿ ಮಾಡಲು ಯಾವ ಸಚಿವಾಲಯ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆಯನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ಗೃಹ ಸಚಿವಾಲಯ ಪ್ರಸ್ತುತ ಕೇಂದ್ರದ ಗೃಹ ಸಚಿವರ್ಯಾರು ಅಮಿತ್ ಶಾ ಅವರು ರಾಜ್ಯದಲ್ಲಿ ಅರಗ ಜ್ಞಾನೇಂದ್ರ ಭಾರತದಲ್ಲಿ ಸಿಬಿಎಸ್ಇಿಯಿಂದ ಯಾವ ದಿನವನ್ನು ರಾಷ್ಟ್ರೀಯ ಓದುವ ದಿನ ಎಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಹತ್ತೊಂಬತ್ತು ಜೂನ್ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಜೂನ್ ಎಸ್ ಪಿ ಗ್ಲೋಬಲ್ ರೇಟಿಂಗ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿಯ ಬೆಳವಣಿಗೆಯ ದರ ಎಷ್ಟು ಪ್ರಿಡಿಕ್ಟ್ ಮಾಡ್ತಾರಲ್ಲ ಅದರಲ್ಲಿ ಎಲ್ ಎನ್ ಪಿ ಗ್ಲೋಬಲ್ ರೇಟಿಂಗ್ಸ್ ಅವರು ಎಷ್ಟು ಪ್ರಿಡಿಕ್ಟ್ ಮಾಡಿದ್ದಾರೆ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಂದರೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಐ ಎಮ್ ಎಫ್ ಅವರು ಕೂಡ ಇಷ್ಟು ಹೇಳಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರ ಪುಲ್ಟೀಜರ್ ಪ್ರಶಸ್ತಿಯಲ್ಲಿ ಯಾವ ಭಾರತೀಯ ಮೂಲದ ಪತ್ರಕರ್ತೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪುಲ್ಟೀಜರ್ ಪ್ರಶಸ್ತಿಯಲ್ಲಿ ಪುರಸ್ಕಾರವನ್ನು ಪಡೆದಂಥ ಭಾರತೀಯ ಮೂಲದ ಪತ್ರಕರ್ತೆ ಮೇಘ ರೋಜ್ಗಾನ್ ಪಾಲನ್ ಏಷ್ಯಾದ ಅತಿ ಉದ್ದದ ಹೈಸ್ಪೀಡ್ ಟ್ರ್ಯಾಕ್ ಅನ್ನು ಯಾವ ಭಾರತೀಯ ನಗರದಲ್ಲಿ ಉದ್ಘಾಟಿಸಲಾಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದೋರ್ ಭಾರತ ಜಾಗತಿಕ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಹಾಗಿದ್ರೆ ಅಗ್ರ ಸ್ಥಾನದಲ್ಲಿ ಯಾವುದಿದೆ ಅಂತ ಪ್ರಶ್ನೆ ಎರಡು ಇನ್ಫಾರ್ಮೇಷನ್ ಒಂದೇ ಕ್ವಶನಲ್ಲಿದೆ ನಿಮಗೆ ಜಾಗತಿಕ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ ಈ ಸೂಚ್ಯಾಂಕದಲ್ಲಿ ಅಮೇರಿಕಾ ಅಗ್ರಸ್ಥಾನಿಯಾಗಿದೆ ಭಾರತ ಹತ್ತನೇ ಸ್ಥಾನದಲ್ಲಿದೆ ಇದು ಎರಡು ಸಾವಿರದ ಇಪ್ಪತ್ತರ ವರದಿ ಲಕ್ಷ ತೇರ ಸಾಮ್ನೆ ಹೈ ಟೋಕಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತರ ಅಧಿಕೃತ ಥೀಮ್ ಸಾಂಗ್ ಆಗಿತ್ತು ಇದನ್ನು ಸಂಯೋಜನೆ ಮಾಡಿ ಹಾಡ್ದವರು ಯಾರು ಅಂತ ಪ್ರಶ್ನೆ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಮೋಹಿತ್ ಚೌಹಾನ್ ಪೋಲೆಂಡ್ ಓಪನ್ನಲ್ಲಿ ಐವತ್ಮೂರು ಕೆಜಿ ವಿಭಾಗದಲ್ಲಿ ಯಾವ ಭಾರತೀಯ ಮಹಿಳಾ ಕುಸ್ತಿಪಟು ಚಿನ್ನದ ಪದಕ ಗೆದ್ದಿದ್ದಾರೆ ಸರಿಯಾದ ಉತ್ತರ ವಿನೇಶ್ ಪೋಗಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಬಂಕಿಮಚಂದ್ರ ಚಟೋಪಾಧ್ಯಾಯ ಇವರ ಎಷ್ಟನೇ ಜನ್ಮ ವಾರ್ಷಿಕೋತ್ಸವದಂದು ಗೌರವವನ್ನು ಸಲ್ಲಿಸಿದರು ನೂರ ಎಂಬತ್ಮೂರನೇ ಜನ್ಮ ವಾರ್ಷಿಕೋತ್ಸವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಪ್ಪತ್ತಾರನೇ ಅಧಿವೇಶನಕ್ಕೆ ಇತ್ತೀಚೆಗೆ ಅಧ್ಯಕ್ಷರಾದವರು ಯಾರು ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಅಬ್ದುಲ್ ಶಾಹಿದ್ ಕಲ್ಪನಾ ಚಾವ್ಲಾ ನಂತರ ಬಾಹ್ಯಾಕಾಶಕ್ಕೆ ಆರಿದ ಎರಡನೇ ಭಾರತೀಯ ಮೂಲದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಸಿರಿಷಾ ಬಾಂಡ್ಲಾ ಯಾವ ಸಚಿವಾಲಯ ಡೀಪ್ ಓಷನ್ ಮಿಷನ್ ಅನುಷ್ಠಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಗುರುತಿಸಬೇಕು ಡೀಪ್ ಓಷನ್ ಮಿಷನ್ ಭೂವಿಜ್ಞಾನ ಸಚಿವಾಲಯ ಟೆನಿಸ್ ಎರಡು ಸಾವಿರದ ಇಪ್ಪತ್ತೊಂದರ ವಿಬಲ್ಟನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಈ ರೀತಿಯಾಗಿ ನಿಮಗೆ ರ್ಯಾಂಡಮ್ ಆಗಿ ಪಿ ಸಿ ಪರೀಕ್ಷೆಗಳಲ್ಲಿ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವೊಂದು ಟೈಮಲ್ಲಿ ಮಹಿಳೆಯರು ಪುರುಷರ ಸಿಂಗಲ್ಸ್ ಕೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಶ್ಲೆ ಬಾಟ್ಲಿ ಕೆಲವೊಂದು ಟೈಮಲ್ಲಿ ಅವರನ್ನು ಹೆಸರನ್ನೇ ಕೊಟ್ಟು ಅವ್ರು ಯಾವ ದೇಶದವರು ಅಂತ ಕೇಳ್ಬೋದು ಯೋಗಕ್ಕೆ ಮೀಸಲಾಗಿರುವ ನಮಸ್ತೆ ಯೋಗ ಎಂಬ ಮೊಬೈಲ್ ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದಂಥ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಆಯುಷ್ ಸಚಿವಾಲಯ ಈ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ ಇದಿಷ್ಟು ಪ್ರಚಲಿತ ವಿದ್ಯಮಾನಗಳು ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳು ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಇನ್ನೊಂದೆರಡು ಸರಣಿ ವಿಡಿಯೋಗಳನ್ನು ಇದರಲ್ಲಿ ಮಾಡಲಾಗುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ